ಏನು ನಾಲ್ಕನೇ ಕ್ಲಾಸ್ ಮಗು ನೀನು ನೊಬೆಲ್ಗೆ ನಾಮಿನೇಷನ್ ಕಳಿಸ್ತೀರಾ ಹೆಂಗೆ ನೀವು, ಅಥವಾ ಭಾರತ ರತ್ನ ಅಥವಾ ಇನ್ಯಾವ್ದ್ರು ಸೈನ್ಸ್ ಕಳಿಸ್ತೀರಾ, ಏನಕ್ಕೆ ಯಾಕೆ ಈ ಆತ್ರ ಪ್ರೆಷರು ಒತ್ತಡ ನಿಮಗೆ ಆ ಮಕ್ಕಳ ಮೇಲೆ? ಈ ಪಬ್ಲಿಕ್ ಟಿವಿನವ್ರು ನಮ್ಮವ್ರು ಬಿಡ್ತಾರಾ ಹೇಳ್ಕೊಂಡು ಹೊಂಟ್ರು ಕ್ಯಾಮ್ರಾ ಎಲ್ಲಿ ಅಂತ ತೆಕ್ಕ ಬಂದ್ರು ಇವ್ರ ಕಡೆಯಿಂದ ನೋಡಿದ ತಕ್ಷಣ ಟೀಚರ್ಗಳು ಏಯ್ ಮಾಸ್ಕ್ ಹಾಕೊಳ್ರ ಟಿವಿ ಅವ್ರು ಬರ್ತಾ ಇದ್ದಾರೆ ಹಾಕೊಳ್ರ ಮಾಸ್ಕೋ ಅಂತಂದ್ರೆ ನಮ್ಮವರು ಮೇಡಮ್ ಟೀಚರ್ ಏನು ಸರ್ ನೀವು ಹಿಂಗೆ ಮಾಡ್ತೀರಿ ನಾವು ಹೇಳೋ ತಕ್ಷಣ ಮಾಸ್ಕ್ ಹಾಕತ್ತಿರಲಿ ಸರಿನಾ ಅಂದ್ರೆ ಅವ್ರು ಅವ್ರ ಪಾಡಿಗೆ ಸೈಲೆಂಟ್ ಆಗಿ ನಿಂತಿದ್ರು. ಅವ್ರೇನು ಮಾಡ್ತಾರೆ ಪಾಪ, ಎಷ್ಟು ಸರಿ ಮಕ್ಕಳಿಗೆ ಹೇಳೋಕ್ಕಾಗತ್ತವ್ರು ಮಾಸ್ಕ್ ಹಾಕೊಳ್ರು ಮಾಸ್ಕ್ ಹಾಕೊಳ್ರು ಎಷ್ಟು ಸರಿ ಹೇಳ್ತಾರೆ ಅವರು, ಅವ್ರು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಬೇಕೋ ಪಾಠ ಮಾಡಬೇಕೋ? ಈಗ ಅವ್ನಿಗೆ ಮಾಸ್ಕ್ ಹಾಕು ಅಂದ್ಬಿಟ್ಟು ಹಿಂಗೆ ತಿರುಗಿದ್ದೀನಿ ತೆಗೆದಿದ್ದಾನೆ ನೋಡಿ ಸರ್ ಅಂತಾರೆ. ಮಕ್ಕಳು ಹಾಗೆ ಅಲ್ವಾ, ಹಾಕೋ ಮಾಸ್ಕೋ ಅಂತ ಹಿಂಗೆ ಹಾಕೊಂಡು ಅವ ಆ ಕಡೆ ತುಷ್ಣ ತಗೊಳತ್ತೆ ಹಂಗೆ ಸಹಜ. ಎಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ ಇದನ್ನ ಪಾಸಿಬಲ್? ಅಥವಾ ಟೀಚರ್ ಹೊರಗಡೆ ಓಡಾಡ್ಕೊಂಬ ಎರಡು ಗಂಟೆ ಕಾಲ ಕ್ಲಾಸು ಟೀಚರ್ ಮನೇಲೇ ಇರ್ತಾರ? ಎಷ್ಟು ಜನ ಟೀಚರ್ಸ್ ಮನೇಲೇ ಇರ್ತಾರೆ? ಅವ್ರು ಹೊರಗಡೆ ಓಡಾಡ್ಕೊಂಬರಲ್ವಾ, ಅವಾಗ ಬಂದಿದ್ದು ಏನು ಮಾಡೋಣ ಮಕ್ಕಳಿಗೆ? ಮುಂದೆ ಕೂತಿರ್ತಾರ ಟೀಚರ್ಗಳು, ನಾನು ಟಾಚ ಮಾಡ್ತೀನಿ ನಾನು ಹೊರಗೆ ಬರಲ್ಲ, ಬಗ್ಲಕ್ಕೆ ಕಿಟಕಿ ಹಾಕೋತು ಒಳಗೆ ಕೂತಿರ್ತಾರ ಕೂತಿರ್ತಾರ ಟೀಚರ್ ನಿಜ ಹೇಳಿಪ್ಪ ಅವರು. ಇನ್ನು ಶಿಕ್ಷಣ ಸಚಿವರು ಹೇಳಿದ್ರು ವಿದ್ಯಾಗಮ ಯೋಜನೆಯಿಂದ ಅಲ್ಲ ಇದು ಬಂದಿದ್ದು ಅಂತಂದ್ರು. ಸಾರಿ ಸರ್, ಅದು ಬಂದಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ನೀವು ಹೇಳ್ತಿರೋ ಪ್ರಕಾರ ಅದರಿಂದ ಬಂದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳ್ತೀನಿ ಬಂದಿದೆ ಅಂತೀನಿ, ನೀವು ಹೆಂಗೆ ಬಂದಿಲ್ಲ ಅಂತ ಹೇಳ್ರಪ್ಪ ನೋಡೋಣ, ಅದೇ ಪ್ರೂವ್ ಮಾಡ್ತೀನಿ ಮಾಡಿ. ನಾನು ಹೇಳ್ತೀನಪ್ಪ ಬಂದಿದೆ ಅಂದ್ಬಿಡ್ತೀನಿ, ಅದೇ ಬಂದಿಲ್ಲ ಹೇಳಿ ನೋಡೋಣ, ಪ್ರೂವ್ ಮಾಡೋಕೆ ಪ್ರೂವ್ ಮಾಡಿ ನೋಡೋಣ. ಸಾಧ್ಯನೇ ಇಲ್ಲ ನೋಡೋಣ. ಈ ಶಿಕ್ಷಕನಿಗೆ 16ನೇ ಕ್ರಾಸಿನ 13ನೇ ಮನೆಯ ಎರಡು ಮೂರು ಕೊಠಡಿಗಳ ಪೈಕಿ ಮೊದಲನೆಯ ಕೊಠಡಿಯ ಈ ಬಲಭಾಗದ ಗೋಡೆ ಪಕ್ಕದಲ್ಲೇ ಬಂದಿದೆ ಕರೋನಾ ಅಂತ ತೋರಿಸ್ತೀರಾ? ಎಲ್ಲಿಂದ ತೋರಿಸ್ತೀರಿ? ತೋರಿಸ್ರಪ್ಪ ಯಾರು ಒಬ್ಬರು ನನಗೆ. ಅಪ್ಪಿ ತಪ್ಪಿ ಅದು ಒಂಚೂರು ಮುಗಿದರೆ ನೋಡಿ ಸರ್, ಮುಗಿದ ಬಂದಿದೆ ಒಂಚೂರು ಹಾಕೊಳ್ಳಿ, ಯಾಕೆ ಹಿಂಗೆ ಮಾಡ್ತೀರಿ? ಮುಗಿದ ಎಷ್ಟು ಇಳಿತು ಕರೆಕ್ಟ್, ಓ ಕಾಲಿನ ಚೀಳಿತು ಹಾಕೋ ಪೈನು ಅಂತ ಅಲ್ಲ. ಅಯ್ಯೋ ಅಮ್ಮ ಅಯ್ಯೋ.